ಹಲೋ, ನಾನು ಭಾರತಿ. www.learnlikeachild1.blogspot.com ನಿಂದ ಇವತ್ತು ನಾವು SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯೋದಕ್ಕೆ ಒಂದು ಕ್ರಿಯಾಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳೋಣ. ಆ ಕ್ರಿಯಾಯೋಜನೆಯನ್ನು ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ನಾವು ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅಂದರೆ ನಮಗೆ ಉತ್ತಮವಾದ ಫಲಿತಾಂಶದೊಂದಿಗೆ ಹೆಚ್ಚು ಮಕ್ಕಳು ಪಾಸಾಗುವಂತಹ ಒಂದು ಯೋಜನೆಯನ್ನು ನಾವು ಸಿದ್ಧಪಡಿಸ್ಕೋಬೇಕು. ಆ ಯೋಜನೆಯನ್ನು ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಬನ್ನಿ ಹಾಗಾದರೆ ನೋಡೋಣ. ಸ್ನೇಹಿತರೆ, SSLC ರಿಸಲ್ಟ್ ಇಂಪ್ರೂವ್ಮೆಂಟ್ ಆ್ಯಕ್ಷನ್ ಪ್ಲ್ಯಾನ್ 2018-19 ಅಂತ ಈ ಆ್ಯಕ್ಷನ್ ಪ್ಲ್ಯಾನ್ ಪ್ರಾರಂಭ ಆಗುತ್ತೆ. ನಾನು ಸುಮ್ಮನೆ ನಿಮಗೆ ಒಂದು ಪಕ್ಷಿ ನೋಟವನ್ನು ಕೊಡ್ತೀನಿ, ಆಮೇಲೆ ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಯಾಕೆ ಪ್ರತಿ ಪೇಜನ್ನು ನಾನು ಪಕ್ಷಿ ನೋಟವನ್ನು ಕೊಡ್ತಾ ಇದ್ದೀನಿ ಅಂದರೆ ಕೆಲವೊಂದನ್ನು ಏನು ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಾಲಮ್ಸ್ಗಳನ್ನಾಗಲಿ, ರೋಗಳನ್ನಾಗಲಿ, ಫಾರ್ಮ್ಯಾಟ್ಗಳನ್ನಾಗಲಿ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಿಮ್ಮ ಶಾಲೆಯ ಹೆಸರನ್ನು ಇಲ್ಲಿ ಹಾಕಿ, ಹಾಕಿದ ಮೇಲೆ ಟೀಚರ್ ಅನ್ನುವಂಥ ಜಾಗವನ್ನು ಖಾಲಿ ಬಿಟ್ಟಿದ್ದೀನಿ, ಇಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ. ಪ್ರೋಗ್ರಾಮ್ ಲಿಸ್ಟಲ್ಲಿ ನಾನು ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಆಲ್ ಚಾಪ್ಟರ್ಸ್ ಇನ್ ದ ಬಿಗಿನಿಂಗ್ ಆಫ್ ದ ಇಯರ್ ಅಂತ ಇದೆ. ಸೊ ಈ ಹೆಡ್ಡಿಂಗನ್ನು, ಈ ಪರಿವಡಿಯಲ್ಲಿರುವಂಥ ಹೆಡ್ಡಿಂಗನ್ನು ಒಂದೊಂದು ಹೆಡ್ಡಿಂಗ್ ವೈಸ್ ಪೇಜ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ, ಮುಂದೆ ಬರುವ ಪುಟಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಸೊ ಇದು ತುಂಬ ಉತ್ತಮವಾಗಿ ಬಂದಿದೆ, ನಿಮಗೆ ಅನುಕೂಲ ಆಗುತ್ತೆ. ಇಲ್ಲಿ ಒಟ್ಟಿನಲ್ಲಿ ನಾನು ಒಂದು 17 ಪಾಯಿಂಟನ್ನು ನೋಟ್ ಮಾಡ್ಕೊಂಡಿದ್ದೀನಿ. 17 ಪಾಯಿಂಟಿಗೂ ಕೂಡ ಪ್ರತಿ ಪೇಜಲ್ಲಿ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗಿದ್ದೀನಿ. ನೋಡಿ, ಮೊದಲೇದಿತ್ತಲ್ವ ಬ್ರೀಫ್ ಇಂಟ್ರೊಡಕ್ಷನ್ ಟು ಆಲ್ ದ ಚಾಪ್ಟರ್ಸ್ ಇನ್ ದ ಬಿಗಿನಿಂಗ್ ಆಫ್ ದ ಇಯರ್. ನೀವು ವರ್ಷದ ಪ್ರಾರಂಭದಲ್ಲೇ ಎಲ್ಲ ಪಾಠದ ವೇಟೇಜನ್ನು ಮತ್ತು ಪಾಠಗಳ ಹೆಸರನ್ನು, ಪಾಠದಲ್ಲಿ ಇರುವಂಥ ವಿಷಯವನ್ನು ಮಕ್ಕಳಿಗೆ ಬ್ರೀಫ್ ಆಗಿ ಹೇಳ್ಕೊಟ್ರೆ ಮಕ್ಕಳಿಗೆ ಪಾಠದ ಪರಿಚಯ ಆಗಿರ್ತದೆ. ಓಕೆ, ನಾವು ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಿರಲಿಲ್ಲ ಅಂದರೂ ತೊಂದರೆ ಇಲ್ಲ. ಇವಾಗ ಹೇಗೂ 75% ಪೋರ್ಷನ್ ಮುಗಿದಿದೆ, ಇನ್ 25% ಪೋರ್ಷನ್ಗೆ ನೀವು ಈಗಲೂ ಕೂಡ ಉಳಿದಿರುವಂಥ ಪಾಠಗಳ ಹೆಸರನ್ನು ಜೊತೆಗೆ ಅವುಗಳಿಗೆ ಕೊಟ್ಟಿರುವಂಥ ಅಂಕಗಳನ್ನು ಹೇಳಬೇಕು. ಈ ರೀತಿ ಹೇಳೋದ್ರಿಂದ ಏನು ಲಾಭ ಅಂತ ಕೇಳಿದ್ರೆ, ಮಕ್ಕಳಿಗೆ ಮೊದಲೇ ಪರಿಚಯ ಇರೋದ್ರಿಂದ ನೀವು ಪಾಠ ಮಾಡಬೇಕಾದಾಗ ಇದು ಹೊಸದು ಅಂತ ಅನಿಸೋದಿಲ್ಲ. ಸೊ ಇದೊಂದು ವೈಜ್ಞಾನಿಕ ವಿಧಾನ, ಪ್ಲೀಸ್ ನೀವು ಇದನ್ನು ಅಳವಡಿಸ್ಕೋತೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಡೈಲಿ ಟೈಮ್ ಟೇಬಲ್ ಫಾರ್ ಸ್ಟಡಿ ಫ್ರಾಮ್ ಜೂನ್ ಟು ಡಿಸೆಂಬರ್. ಸೊ ಜೂನಿಂದ ಡಿಸೆಂಬರ್ವರೆಗೂ ನಾನು ಒಂದು ಪ್ಲ್ಯಾನನ್ನು ಮಾಡಿ ಟೈಮ್ ಟೇಬಲನ್ನು ತಯಾರು ಮಾಡಿದ್ದೀನಿ. ಈ ಟೈಮ್ ಟೇಬಲನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಒಂದು ಟೈಮ್ ಟೇಬಲು, ಕೇವಲ ಇದು ಜೂನಿಂದ ಡಿಸೆಂಬರ್ವರೆಗೂ ಮಾತ್ರ ವರ್ಕ್ ಆಗುತ್ತೆ. ಇದರಲ್ಲಿ 5:30 to 7 ಗಂಟೆವರೆಗೂ ಮಗು ತನಗಿಷ್ಟವಾದಂಥ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳನ್ನು ಬೆಳಗ್ಗೆ ಓದಿ ಬರ್ತಾನೆ. ಸಾಯಂಕಾಲ ಮನೆಗೆ ಹೋದ್ಮೇಲೆ 7:00 to 9:30 ಸೋಷಲ್ ಸೈನ್ಸ್ ಮತ್ತು ಸೈನ್ಸ್, ಜನರಲ್ ಸೈನ್ಸನ್ನು ಓದ್ತಾನೆ. ಅದರಲ್ಲೂ ಕೂಡ ಅವನಿಗೆ ಇಷ್ಟವಾದಂಥ ಸಬ್ಜೆಕ್ಟನ್ನು ಫಸ್ಟ್ ಓದಲಿ, ಆಮೇಲೆ ಬೇರೆ ಸಬ್ಜೆಕ್ಟನ್ನು ಓದಲಿ. 9 ಗಂಟೆಗೆ ಅವನು ಮ್ಯಾಥಮೆಟಿಕ್ಸನ್ನು ಮಾಡೋಕ್ಕೆ ಕೂತ್ಕೋಬೇಕು. ನಾನು ಪ್ರತಿದಿನ ಮ್ಯಾಥಮೆಟಿಕ್ಸ್ 9 ಗಂಟೆಗೆ ಹಾಕಿದ್ದೀನಿ. ಯಾಕೆ ಅಂದರೆ ಮ್ಯಾಥಮೆಟಿಕ್ಸ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. 9:00 ಓದೋಕ್ಕೆ ಶುರು ಮಾಡ್ದ ಅಂದರೆ 10, 10:30, 11 ತನಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ವಿದ್ಯಾರ್ಥಿ ಓದ್ಬೋದು ಅನ್ನೋ ಉದ್ದೇಶದಿಂದ ಈ ಟೈಮ್ ಟೇಬಲನ್ನು ನಾನು ಮಾಡಿದ್ದೀನಿ. ನೆಕ್ಸ್ಟು ಸ್ಪೆಷಲ್ ಟೈಮ್ ಟೇಬಲ್ ಫ್ರಾಮ್ ಜಾನ್ವರಿ ಟು ಮಾರ್ಚ್. ಇದು ಒಂದು ವಿಶೇಷವಾದಂತಹ ಟೈಮ್ ಟೇಬಲ್. ಇದು ಜನವರಿಯಿಂದ ಮಾರ್ಚ್ವರೆಗೂ ಕೆಲಸ ಮಾಡುತ್ತೆ. ಇದು ಮೇಲಿನ ಹಾಗೇ ಇದೆ, ಆದರೆ ಸ್ವಲ್ಪ ಸಬ್ಜೆಕ್ಟ್ಗಳ ಸೆಲೆಕ್ಷನಲ್ಲಿ ಹಿಂದೆ ಮುಂದೆ ಮಾಡಿದ್ದೀನಿ. ಯಾಕೆ ಅಂದರೆ ಯಾವ ವಿಷಯ ಮಗುವಿಗೆ ಕಷ್ಟ ಅನ್ನಿಸ್ತದೋ, ವಿದ್ಯಾರ್ಥಿಗೆ ಕಠಿಣ ಅನ್ನಿಸ್ತದೋ, ಅವನು ಅದನ್ನು ಮೊದಲು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ನಾವು ನಮ್ಮ ರುಟೀನ್ ಟೈಮ್ ಟೇಬಲ್ ಪ್ರಕಾರ ಹೋದರೆ ಅವನಿಗೆ ಪೂರ್ತಿ ಎಲ್ಲ ವಿಷಯಗಳನ್ನು ನೀಟಾಗಿ ಕಲಿಯೋದಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಟೈಮ್ ಟೇಬಲಲ್ಲಿ ವಿದ್ಯಾರ್ಥಿಗೆ ಮೊದಲು ಪ್ರಿಫರೆನ್ಸನ್ನು ಕೊಟ್ಟಿದ್ದೀನಿ. ಈ ಟೈಮ್ ಟೇಬಲನ್ನು ಓದ್ಕೊಂಡ್ರೆ ವಿದ್ಯಾರ್ಥಿ ಆರಾಮಾಗಿ ತನ್ನ ಕೆಲಸವನ್ನು ಮಾಡ್ಕೋಬೋದು, ಅಧ್ಯಯನದ ಕೆಲಸವನ್ನು ಮಾಡ್ಕೋಬೋದು. ನೆಕ್ಸ್ಟು ಅಡ್ವೈಸ್ ಫಾರ್ ಬೆಸ್ಟ್ ಸ್ಟಡಿ ಮೆಥಡ್ಸ್ ಇನ್ಕ್ಲೂಡಿಂಗ್ ಗುಡ್ ಹ್ಯಾಬಿಟ್ಸ್ ಆಫ್ ಸ್ಮಾರ್ಟ್ ವರ್ಕ್. ಕೇವಲ ಹಾರ್ಡ್ ವರ್ಕ್ ಮಾಡೋದ್ರಿಂದ ಪಾಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ಇಲ್ಲಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಟೈಮ್ ತುಂಬ ಕಮ್ಮಿ ಇದೆ. ಕೇವಲ 3 ತಿಂಗಳಲ್ಲಿ ಮಕ್ಕಳು 100 to 100 ಅಂಕಗಳನ್ನು ಗಳಿಸುವಂಥ ಗುರಿಯನ್ನು ಇಟ್ಕೊಂಡಿರ್ತಾರೆ. ಅದನ್ನು ಸಾಧಿಸಬೇಕು ಅಂತ ಹೇಳಿದ್ರೆ
ಅವರು ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ಹೇಗೆ ಸ್ಮಾರ್ಟ್ ವರ್ಕನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ನಂದೊಂದು ಆ್ಯಪ್ ಕೂಡ ಇದೆ ಇಲ್ಲಿ. ಆ ಆ್ಯಪ್ ಐ ಡಿ ಕೂಡ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಪು ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂದರೆ ಈ ಐ ಡಿಯನ್ನು ನೀವು ನಿಮ್ಮ ಮೊಬೈಲಲ್ಲಿ ಗೂಗಲ್ನಲ್ಲಿ ಟೈಪ್ ಮಾಡಿದ್ರೆ ಆ ಆ್ಯಪ್ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ದಿನಾಲೂ ಒಂದ್ಸಲ ಓದ್ಕೋಬೋದು. ಬೇಡ ಅಂತ ಅನಿಸಿದ್ರೆ ನಾನು ಅದರದೇ ಕಂಟೆಂಟನ್ನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಇದನ್ನು ಕೂಡ ನೀವು ಓದ್ಕೊಂಡ್ರೆ ನಿಮ್ಮಲ್ಲಿರುವಂತಹ ತಪ್ಪು ನಂಬಿಕೆಗಳು, ಅಧ್ಯಯನದ ಬಗ್ಗೆ ಇರುವಂಥ ತಪ್ಪು ನಂಬಿಕೆಗಳು ದೂರವಾಗಿ ನೀವು ಅಧ್ಯಯನ ಮಾಡೋದರಲ್ಲಿ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇದು ಕೂಡ ಈ ಆ್ಯಕ್ಷನ್ ಪ್ಲ್ಯಾನಲ್ಲಿ ಇದೆ. ಒಟ್ಟಿನಲ್ಲಿ ನಾನು ಒಂದು 13 ಪಾಯಿಂಟನ್ನು ಇಲ್ಲಿ ಚರ್ಚೆ ಮಾಡಿದ್ದೀನಿ, ಅದನ್ನು ಕೂಡ ಒಂದ್ಸಲ ನೋಡ್ಕೋಬೋದು. ಸಿಸ್ಟಮ್ ಆಫ್ ಬೆಂಚ್ ಲೀಡರ್ ಮ್ಯಾನೇಜ್ಮೆಂಟ್ 4th ಪಾಯಿಂಟ್. ಇಲ್ಲಿ ಬೆಂಚ್ ಲೀಡರನ್ನು ಮಾಡೋದು ಅತ್ಯಂತ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಎಲ್ಲ ಮಕ್ಕಳಿಗೂ ಪಕ್ಕದಲ್ಲಿ ಕೂತ್ಕೊಂಡು ಕಲಿಸೋಕ್ಕಾಗೋದಿಲ್ಲ, ಹೆಚ್ಚಿನ ಸಮಯ ಅವಕಾಶ ಶಿಕ್ಷಕರಿಗೆ ಸಿಗೋದಿಲ್ಲ. ಆದ್ದರಿಂದ ಬೆಂಚ್ ಲೀಡರನ್ನು ಮಾಡಿದ್ರೆ ಅವನು ಲೀಡರ್ ಜಾಣ ಆಗಿರ್ತಾನೆ, ತನ್ನ ಕೇರನ್ನು ತಗೊಂಡು ಎಲ್ಲ ಮಕ್ಕಳಿಗೂ ಕೂಡ ಗಮನಿಸ್ತಾ ಎಲ್ಲರೂ ಓದ್ತಾ ಇದ್ದಾರಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ತಾನೆ. ಜೊತೆಗೆ ಈ ಲೀಡರ್ ಅನ್ನುವಂಥ ವಿದ್ಯಾರ್ಥಿ ಬೇರೆಯವ್ರಿಗೆ ಹೇಳ್ಕೊಡೋದ್ರಿಂದ ಅವನು ವೈಯಕ್ತಿಕವಾಗಿಯೂ ಕೂಡ ಬೆಳೀತಾನೆ. ಅವನು ಕೂಡ ತಾನು ಓದ್ತಾ ಇರುವಂತಹ ವಿಷಯ ತನಗೆ ಪರ್ಫೆಕ್ಟಾಗಿ ಬರ್ತಾ ಇದೆಯಾ, ಥರೋ ಆಗಿದಾನಾ ಅನ್ನೋದು ಕೂಡ ಕನ್ಫರ್ಮ್ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಳೋಕೆ ಕೂಡ ಇದು ಅನುಕೂಲ ಆಗೋದ್ರಿಂದ ಇದೊಂದು ತುಂಬ ವೈಜ್ಞಾನಿಕವಾದ ಮೆಥೆಡ್. ಇದಕ್ಕೆ ನಾನು ಇಲ್ಲಿ ಕಾಲಮ್ ಹಾಕಿದ್ದೀನಿ. ಒಂದು 10 ಜನ ಮಕ್ಕಳನ್ನ ಲೀಡರ್ ಮಾಡಿದ್ರೆ ಒಂದು ಮಗುಗೆ 3 ಜನಗಳಂತೆ ವಹಿಸಿಕೊಟ್ಟಾಗ 40 ಮಕ್ಕಳು ಒಂದು ತರಗತಿ ಕೋಣೆಯಲ್ಲಿ ಇದ್ದಾರೆ ಅನ್ನುವಂಥ ಸ್ಯಾಂಪಲನ್ನು ತಗೊಂಡು ನಾನು ಮಾಡಿದ್ದೀನಿ. ಇದು ಸಾಲದೇ ಹೋದರೆ ಇಂಥದ್ದೇ ಇನ್ನೊಂದು ಪೇಜನ್ನು ನೀವು ಜೆರಾಕ್ಸ್ ಹಾಕ್ಕೊಂಡು ಇದ್ರ ಜೊತೆ ಅಟ್ಯಾಚ್ ಮಾಡ್ಕೋಬೋದು. ಗ್ರೂಪ್ ಸ್ಟಡಿ, ಗ್ರೂಪ್ ಸ್ಟಡಿ ಅನ್ನೋದು ಕೂಡ ಇದೊಂದು ಉತ್ತಮವಾದಂಥ ವಿಧಾನ. ಮಧ್ಯಾಹ್ನದ ಮೇಲೆ ನಮ್ಮ ಶಾಲಾ ಅವಧಿ ಮುಗಿದ ಮೇಲೆ ಮಕ್ಕಳ ಒಂದೊಂದು ಪರ್ಟಿಕ್ಯುಲರ್ ಗುಂಪುಗಳನ್ನು ಮಾಡಿ ಆ ಗುಂಪಿಗೆ ಒಬ್ಬರು ಶಿಕ್ಷಕರನ್ನು ಇನ್ಚಾರ್ಜ್ ಕೊಟ್ಟರೆ ಮಕ್ಕಳು ಗುಂಪಲ್ಲಿ ಕೂತ್ಕೊಂಡು ತಮ್ಮ ಅಧ್ಯಯನವನ್ನು ತಾವು ಮಾಡ್ಕೊಳ್ತಾರೆ. ಶಿಕ್ಷಕರು ಕೇವಲ ಮೇಲುಸ್ತುವಾರಿಯನ್ನು ಮಾಡ್ತಾ ಅವರಿಗೆ ಹುರಿದುಂಬಿಸ್ತಾ ಹೌದೌದು ನಿಂಗೆ ಬರುತ್ತೆ ನೀನು ಓದ್ಕೋಪ್ಪ ಅಂತ ಪ್ರೋತ್ಸಾಹ ಕೊಡ್ತಾ ಹೋದರೂ ಸಾಕು. ಅದಕ್ಕೂ ಕೂಡ ನಾನು ಇಲ್ಲಿ ಒಂದು ಕಾಲಮನ್ನು ಮಾಡಿದ್ದೀನಿ. ಇಲ್ಲಿ ಟೀಚರ್ ಇನ್ಚಾರ್ಜ್ ಇದ್ದಲ್ಲಿ ಟೀಚರ್ ತಮ್ಮ ಇನಿಷಿಯಲ್ ಅಥವಾ ಹೆಸರನ್ನು ಬರೀಬೇಕು. ಆ ಗ್ರೂಪಿಗೆ ಒಂದು ಸುಂದರವಾದಂಥ ಹೆಸರು ಕೊಡಿ. ಹೆಸರು ಕೊಡೋದ್ರಿಂದ ಗುಂಪನ್ನು ಗುರುತಿಸೋದು ತುಂಬ ಸುಲಭ ಆಗುತ್ತೆ. ಈ ಗುಂಪಿನಲ್ಲಿ ಎಷ್ಟು ಮಕ್ಕಳನ್ನ ಅಲಾಟ್ ಮಾಡ್ತಾ ಇದ್ದೀರಾ, ಮಕ್ಕಳ ಹೆಸರನ್ನು ಇಲ್ಲಿ ಬರೆದ್ರೆ ಸಾಕು. ಜೊತೆಗೆ ಏನಾದ್ರು ವಿಶೇಷ ಸಲಹೆ ಸೂಚನೆಗಳು ಅಥವಾ ವಿಶೇಷ ರಿಮಾರ್ಕ್ಗಳಿದ್ದರೆ ಇದನ್ನು ಇಲ್ಲಿ ಬರ್ಕೋಬೋದು. ಇದೇ ಫಾರ್ಮ್ಯಾಟ್ನ ಮುಂದುವರೆದ ಭಾಗದಲ್ಲಿ ಟೀಚರ್ 1, 2, 3. ಒಬ್ಬ ಶಿಕ್ಷಕರಿಗೆ ನೀವು 3 ಮಕ್ಕಳನ್ನು ಹಂಚೋದಾದರೆ ಆ 3 ಮಕ್ಕಳನ್ನು ಇಲ್ಲಿ ಹೆಸರು ಬರೆದು ಇಲ್ಲಿ ಶಿಕ್ಷಕರ ಇನಿಷಿಯಲನ್ನು ಹಾಕಿದ್ರೆ ನಿಮ್ಮ ಗುಂಪು ಅಧ್ಯಯನದ ಚಾರ್ಟ್ ಇಲ್ಲಿ ರೆಡಿಯಾಗುತ್ತೆ. ನೆಕ್ಸ್ಟ್ ಸ್ಪೆಷಲ್ ಕ್ಲಾಸ್. ಸ್ಪೆಷಲ್ ಕ್ಲಾಸನ್ನು ಬೆಳಗ್ಗೆ 1 ಅವರ್ ಮತ್ತು ಶಾಲಾ ಅವಧಿ ಮುಗಿದ ಮೇಲೆ 1 ಅವರ್ ತೊಗೋಬೇಕು ಅಂತ ನಮ್ಮ ಇಲಾಖೆ ಇನ್ಸಿಸ್ಟ್ ಮಾಡ್ತಾ ಇದೆ. ಇದು ಸದ್ಯಕ್ಕೆ ಹೌದು ಅಂತ ಕೂಡ ಅನಿಸುತ್ತೆ. ಯಾಕೆಂದರೆ ನಮ್ಮ ಮಕ್ಕಳಲ್ಲಿ ಇನ್ನೂ ಆತ್ಮವಿಶ್ವಾಸ ಬಂದಿರೋದಿಲ್ಲ. ಸ್ಪೆಷಲ್ ಕ್ಲಾಸಿಂದ ಅವರಿಗೆ ನಾವು ರಿವಿಷನನ್ನು ಮಾಡಿಸೋದ್ರಿಂದ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು. ಅದಕ್ಕೋಸ್ಕರ ನಾನು ಒಂದು ಟೈಮ್ ಟೇಬಲನ್ನು ರೆಡಿ ಮಾಡಿ ಇದರಲ್ಲಿ ಫಾರ್ಮ್ಯಾಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಶಿಕ್ಷಕರ ಹೆಸರು 2 ಕಾಲಮನ್ನು 2 ಹೆಸರನ್ನು ಹಾಕಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಒಬ್ಬರು ಶಿಕ್ಷಕರು ಕ್ಲಾಸ್ ತಗೊಳ್ತಾರೆ, ಸಾಯಂಕಾಲ ಒಬ್ಬರು ಶಿಕ್ಷಕರು ಕ್ಲಾಸ್ ತಗೊಳ್ತಾರೆ. ಸಬ್ಜೆಕ್ಟಲ್ಲಿ ಬೆಳಗ್ಗೆ ಒಂದು ಲ್ಯಾಂಗ್ವೇಜ್, ಮಧ್ಯಾಹ್ನ ಕೋರ್ ಸಬ್ಜೆಕ್ಟ್, ಇದನ್ನು ತಿರುಮುರು ಮಾಡಿ ತಗೋಬೋದು. ಇಲ್ಲಿ ಮಾರ್ನಿಂಗ್ ಯಾವ ಟೈಮಿಂದ ಯಾವ ಟೈಮು, ಆಫ್ಟರ್ನೂನ್ ಕೂಡ ಯಾವ ಟೈಮಿಂದ ಯಾವ ಟೈಮು ಅನ್ನೋದನ್ನು ನೋಟ್ ಮಾಡ್ಕೊಳ್ಳೋದಕ್ಕೆ ಈ ಫಾರ್ಮೆಟ್ನಲ್ಲಿ ನಾನು ಅವಕಾಶವನ್ನು ಮಾಡಿದ್ದೀನಿ. ಈಚ್ ಡೇ 1 ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಅಂತ 7ನೇದ್ದು. ಪ್ರತಿದಿನ ಒಂದೊಂದು ಸಮಸ್ಯೆಯನ್ನು ಕಲಿಸ್ತಾ ಹೋದರೆ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಪಾಸ್ ಆಗೋದ್ರಲ್ಲಿ ಅಂತ ಇದರ ಅರ್ಥ. ಸೊ ಇಲ್ಲಿ ಅಟ್ಯಾಚ್ಡ್ ಪ್ರಿಂಟೌಟ್ ಲಿಸ್ಟ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ 100 ಕ್ವೆಶನ್ಸ್ ಫ್ರಮ್ ಹೈಲಿ ಎಕ್ಸ್ಪೆಕ್ಟೆಡ್ ಏರಿಯಾಸ್ ಆಫ್ ಮ್ಯಾಥಮೆಟಿಕ್ಸ್ ಬುಕ್ ಅಂತ ಇದೆ. ಸೊ ಈ ಅಟ್ಯಾಚ್ಮೆಂಟನ್ನು ನೀವು ಮಾಡಬೇಕಾಗುತ್ತೆ. ಇದರ PDF ಫಾರ್ಮನ್ನು ನಾನು ಇನ್ನೂ ನಿಮಗೆ ವೆಬ್ಬಲ್ಲಿ ರಿಲೀಸ್ ಮಾಡಿಲ್ಲ, ಶಾರ್ಟ್ಲಿ ನಾನು ರಿಲೀಸ್ ಮಾಡ್ತೀನಿ. ಮಾಡಿದ ತಕ್ಷಣ ಅದರ PDF ಫಾರ್ಮನ್ನು ತೊಗೊಂಡು ನೀವು ಈ ಆ್ಯಕ್ಷನ್ ಪ್ಲ್ಯಾನ್ ಜೊತೆ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಬರೋದು ಇಫೆಕ್ಟಿವ್ ಲೆಸನ್ಸ್ ಯೂಸಿಂಗ್ ಆಡಿಯೋ ವಿಜುವಲ್ ಏಡ್ಸ್ ಆ್ಯಂಡ್ ಮಾಡೆಲ್ಸ್. ಸೊ ಪರ್ಸ್ನಲ್ ಡಾಕ್ಯುಮೆಂಟ್ಸಲ್ಲಿ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್, ವಿಡಿಯೋಸ್, PPT, ಮಾಡೆಲ್ಸ್ ಎಟ್ಸೆಟ್ರಾ. ಇಲ್ಲಿ ನೀವು ತರಗತಿ ಕೋಣೆಯಲ್ಲಿ ಮಾಡುವಂಥ ರಿವಿಷನನ್ನು
ಕೇವಲ ರಿವಿಷನ್ ಆಗಿ ಮಾಡದೇನೆ, ಕಾಟಾಚಾರಕ್ಕಾಗಿ ಮಾಡದೇನೆ, ಅಥವಾ ಸುಮ್ಮನೆ ತರಗತಿ ಕೋಣೆಯಲ್ಲಿ ಪಾಠ ಮಾಡೋ ಹಾಗೆ ಮಾಡದೇನೆ, ಯಾರ ಮಕ್ಕಳು ವೀಕ್ ಇದ್ದಾರೋ ಅಂತ ಅವ್ರನ್ನ ಗುರುತಿಸಿ ಅವರಿಗೆ ಸಂಬಂಧಪಟ್ಟಂತಹ ಮಾದರಿಗಳನ್ನು ಅವ್ರ ಕೈಗೆ ಕೊಟ್ಟು ಆದಷ್ಟು ಟಚ್ ಆ್ಯಂಡ್ ಫೀಲ್ ಮೆಥಡಲ್ಲಿ ಪ್ರಾಕ್ಟೀಸ್ ಕೊಟ್ಟರೆ ತುಂಬ ಡ್ರೈ ಆ್ಯಕ್ಷನ್ ಆಗದೇನೆ ಅದು ತುಂಬ ಫ್ರೂಟ್ಫುಲ್ ಆಗುತ್ತೆ. ಸೊ ಇಲ್ಲಿ ನಾನು ರೆಕಮೆಂಡ್ ಮಾಡಿರುವಂಥ ಯಾವುದಾದ್ರೂ ಒಂದು ವಿಧಾನವನ್ನು ದಯವಿಟ್ಟು ನಿಮ್ದಾಗಿಸ್ಕೊಳ್ಳಿ. ಈ ವಿಧಾನದಲ್ಲಿ ನೀವು ಮಕ್ಕಳಿಗೆ ರಿವಿಷನ್ ಕ್ಲಾಸನ್ನು ತಗೊಂಡ್ರೆ ನಿಮ್ಮ ಫಲಿತಾಂಶ ಉತ್ತಮವಾಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ನೆಕ್ಸ್ಟ್ 9th point, ಇಂಟ್ರೊಡಕ್ಷನ್ ಟು ಬ್ಲೂ ಪ್ರಿಂಟ್. ಮಕ್ಕಳಿಗೆ ಆವಾಗವಾಗ ಬ್ಲೂ ಪ್ರಿಂಟನ್ನು ಕೊಡೋದ್ರಿಂದ ಯಾವ ಪಾಠ ಎಷ್ಟು ಮುಖ್ಯ, ಇದಕ್ಕೆ ನಾವು ಎಷ್ಟು ಮಹತ್ವವನ್ನು ಕೊಡಬೇಕು, ಇದರಲ್ಲಿ ಯಾವ ಪ್ರಶ್ನೆ ಪದೇ ಪದೇ ರಿಪೀಟ್ ಆಗಿದೆ ಅಥವಾ ಯಾವ ಪ್ರಶ್ನೆ ಬರುವಂಥ ಸಾಧ್ಯತೆಗಳಿದೆ ಅನ್ನೋದೆಲ್ಲ ಆವಾಗವಾಗ ಮಕ್ಕಳ ಜೊತೆ ಚರ್ಚೆ ಮಾಡ್ತಾ ಇದ್ದರೆ ಆ ಮಕ್ಕಳಿಗೂ ಕೂಡ ಒಂದು ಆತ್ಮವಿಶ್ವಾಸ ಬೆಳೀತದೆ, ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನುವಂತಹ ಒಂದು ಕಲ್ಪನೆ ಕೂಡ ಅವರಿಗೆ ಬರುತ್ತೆ. ಸೊ ಮಕ್ಕಳಿಗೆ ಬ್ಲೂ ಪ್ರಿಂಟನ್ನು ಹೇಳಿ ಚರ್ಚೆ ಮಾಡೋದು ಅತಿ ಮುಖ್ಯ. ಯಾಕೆ ಅಂದರೆ ನಮಗೆ ಹೇಗೆ ಈ ಆ್ಯಕ್ಷನ್ ಪ್ಲ್ಯಾನ್ ತುಂಬ ಮುಖ್ಯನೋ ಹಾಗೆ ಈ ಬ್ಲೂ ಪ್ರಿಂಟ್ ಅನ್ನೋದು ಮಕ್ಕಳ ದೃಷ್ಟಿಗೆ ಆ್ಯಕ್ಷನ್ ಪ್ಲ್ಯಾನ್ ಇದ್ದಂಗೆ, ಅವರು ಓದ್ಕೊಳ್ಳೋದಕ್ಕೆ ದಾರಿ ತೋರಿಸುವಂತಹ ಒಂದು ರೋಡ್ ಮ್ಯಾಪ್ ಇದ್ದಂಗೆ. ಸೊ ಮಕ್ಕಳಿಗಿದು ಬೇಕೇ ಆಗುತ್ತೆ. ನೀವು ಖಂಡಿತ ಮಕ್ಕಳಿಗೆ ಈ ಆ್ಯಕ್ಷನ್ ಪ್ಲ್ಯಾನನ್ನು ಕೊಟ್ಟು ಅವ್ರ ಜೊತೆ ಚರ್ಚೆ ಮಾಡಿ. ಇನ್ನು ಪೇರೆಂಟ್ ಟೀಚರ್ ಮೀಟಿಂಗ್ಗಳು. ಪೇರೆಂಟ್ ಟೀಚರ್ ಮೀಟಿಂಗ್ಗಳು ಎರಡು ರೀತಿಯಿಂದ ಅತ್ಯಂತ ಮುಖ್ಯವಾದದ್ದು. ಒಂದು, ನಾವು ಪೇರೆಂಟ್ಸ್ ಜೊತೆ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿ ಇರೋದ್ರಿಂದ ಮಕ್ಕಳಿಗೆ ಭಯ ಇರುತ್ತೆ, ನಮ್ಮ ಶಿಕ್ಷಕರು ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ಬಗ್ಗೆ ಹೇಳ್ತಾರೆ ಅಂತ. ಜೊತೆಗೆ ಅಪ್ಪ ಅಮ್ಮಂಗೂ ಕೂಡ ಶಿಕ್ಷಕರ ಜೊತೆ ಮಾತಾಡಿದಾಗ ಮಗು ಯಾವ ಹಂತದಲ್ಲಿ ಅಧ್ಯಯನದಲ್ಲಿ ನಿರತವಾಗಿದೆ ಅನ್ನುವಂತಹ ಒಂದು ಪೂರ್ತಿ ಪಿಕ್ಚರ್ ಅವ್ರಿಗೆ ಸಿಗುತ್ತೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೆ ಶಾಲೆಗೆ ಸಹಕಾರ ನೀಡ್ತಾರೆ. ಜೊತೆಗೆ ನಮ್ಮ ಶಿಕ್ಷಕರು ಮತ್ತು ಪೇರೆಂಟ್ಸ್ ಪೋಷಕರ ಒಂದು ಚರ್ಚೆಯಿಂದ ಮಗುವಿಗೂ ಕೂಡ ಒಂದು ಕಲ್ಪನೆ ಬರುತ್ತೆ, ನನಗೆ ನಾನೊಬ್ಬನೇ ಇಲ್ಲ, ನನ್ನ ಜೊತೆ ಶಿಕ್ಷಕರು ಇದ್ದಾರೆ, ನಮ್ಮ ಪೇರೆಂಟ್ಸು ಇದ್ದಾರೆ ಅನ್ನುವಂಥ ಒಂದು ಕಲ್ಪನೆ ಮಗುಗೂ ಕೂಡ ಬರುತ್ತೆ. ಸೊ ಇದನ್ನು ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ, ಆದರೆ ಇದರ ಡಾಕ್ಯುಮೆಂಟೇಷನ್ ಮಾಡೋದು ತುಂಬ ಮುಖ್ಯ. ಯಾಕೆ ಅಂದರೆ ಇಲಾಖೆಯಲ್ಲಿ ನಾವು ಡಾಕ್ಯುಮೆಂಟೇಷನನ್ನು ಕೊಡಬೇಕಾಗುತ್ತೆ. ನಾಳೆ ರಿಸಲ್ಟ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವೇನು ಕೆಲಸ ಮಾಡಿದ್ರಿ ಅಂತ ಕೇಳ್ತಾರೆ. ಈಗಲೂ ಕೂಡ ಅಧಿಕಾರಿಗಳು ಬಂದಾಗ ನಮ್ಗೆ ಕೇಳ್ತಾರೆ ನೀವೇನು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ. ಅದರಲ್ಲಿ ನಾವು ಪೇರೆಂಟ್ ಟೀಚರ್ ಮೀಟಿಂಗ್ದು ಆ್ಯಕ್ಷನ್ ಪ್ಲ್ಯಾನ್ ಕೂಡ ಸೇರಿಸ್ಕೊಂಡ್ವಿ ಅಂದರೆ ಇದು ಒಂದು ಸಂಪೂರ್ಣ ಮಾಹಿತಿ ಒಂದೇ ಕಡೆ ಸಿಗೋ ಹಾಗೆ ಆಗುತ್ತೆ. ಆದ್ದರಿಂದ ನಾನು ಪೇರೆಂಟ್ ಟೀಚರ್ ಮೀಟಿಂಗ್ನ ಫಾರ್ಮೆಟ್ ಕೂಡ ಇದರಲ್ಲಿ ಹಾಕಿದ್ದೀನಿ. ಮೀಟಿಂಗ್ನ ಡೇಟ್ ಹಾಕ್ಕೊಳ್ಳಿ ಸಿಂಪಲ್ಲಾಗಿ, ನಂಬರ್ ಆಫ್ ಪೇರೆಂಟ್ಸ್ ಅಟೆಂಡೆಡ್, ಎಷ್ಟು ಮಕ್ಕಳ ಪೋಷಕರು ಅಟೆಂಡ್ ಮಾಡಿದ್ರು ಅನ್ನೋದನ್ನು ಜಸ್ಟ್ ನಂಬರ್ ತೋರಿಸಿದ್ರೆ ಸಾಕು. ಇಲ್ಲ ಮಕ್ಕಳ ಹೆಸರು ಬರಿತೀವಿ ಅನ್ನೋದಾದರೆ ಜಸ್ಟ್ ಇನಿಷಿಯಲ್ ಹಾಕ್ಕೊಳ್ಳಿ. ಇಂಪಾರ್ಟೆಂಟ್ ರೆಸೊಲ್ಯೂಷನ್ಸ್, ಆ ಮೀಟಿಂಗಲ್ಲಿ ಏನನ್ನು ನೀವು ಠರಾವು ಮಾಡಿದ್ರಿ, ಯಾವ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಂಡ್ರಿ ಅನ್ನೋದನ್ನು ಒಂದು 3-4 ಲೈನಲ್ಲಿ ಸಿಂಪಲ್ಲಾಗಿ ಬರೆದಿಟ್ಕೊಂಡ್ರೆ ಅದು ನಿಮ್ಮ ರೆಫರೆನ್ಸ್ಗೆ ಅತ್ಯಂತ ಸಹಕಾರಿ ಆಗುತ್ತೆ. ಜೊತೆಗೆ ಗುಡ್ ಯೂಸೇಜ್ ಆಫ್ ರೇಡಿಯೋ ಲೆಸನ್ಸ್. ರೇಡಿಯೋ ಲೆಸನ್ಸ್ ಇನ್ನೂ ಪ್ರಾರಂಭ ಆಗಿಲ್ಲ, ನಮ್ಮ ಇಲಾಖೆ ಮತ್ತು ಬೋರ್ಡಿಂದ ಅಂತ ಅಂದ್ಕೊಳ್ತೀನಿ, ಇಬ್ಬರು ಜಂಟಿಯಾಗಿ ನಮಗೆ ರೇಡಿಯೋ ಪಾಠಗಳನ್ನು ತಿಳಿಸಿಕೊಡ್ತಾರೆ. ಜೊತೆಗೆ ಮುಖ್ಯವಾದಂತಹ ಪ್ರಶ್ನೆಗಳು ಯಾವ್ಯಾವು, ಹೇಗೆ ಉತ್ತರಿಸಬೇಕು ಅನ್ನುವಂಥ ಎಲ್ಲ ಐಡಿಯಾಗಳನ್ನು ಕೂಡ ನಮಗೆ ಇಲಾಖೆ ಕೊಡುತ್ತೆ. ಸೊ ಆ ರೇಡಿಯೋ ಲೆಸನ್ಗಳ ಸದುಪಯೋಗವನ್ನು ನಾವು ಮಾಡಿಕೊಂಡ್ರೆ ನಮ್ಮ ರಿಸಲ್ಟ್ ಇಂಪ್ರೂವ್ ಆಗೋದಕ್ಕೆ ಅದು ಕೂಡ ಒಂದು ಡೈಮೆನ್ಷನ್ ಆಗುತ್ತೆ. ನೆಕ್ಸ್ಟು, ಫೋನ್ ಇನ್ ಕಾಂಟ್ಯಾಕ್ಟ್ ವಿತ್ ಪೇರೆಂಟ್ಸ್. ಎಲ್ಲ ಪೋಷಕರ ಫೋನ್ ನಂಬರ್ಗಳನ್ನು ಮಕ್ಕಳಿಂದ ಇಸ್ಕೊಳ್ಳಿ. ಅವರು ಕೆಲವು ಸಲ ಡಮ್ಮಿ ನಂಬರ್ ಅಥವಾ ರಾಂಗ್ ನಂಬರನ್ನು ಕೊಡೋ ಚಾನ್ಸಸ್ ಇರುತ್ತೆ. ಏನು ಮಾಡಿ ಅಂದರೆ ಮಕ್ಕಳ ಕೈಗೇ ಈ ಫಾರ್ಮ್ಯಾಟನ್ನು ಕೊಟ್ಬಿಟ್ಟು ಅವ್ರ ಹೆಸರು, ಅವ್ರ ತಂದೆ ತಾಯಿ ಫೋನ್ ನಂಬರನ್ನು ಇಲ್ಲಿ ಬರೆಯೋದಕ್ಕೆ ಹೇಳಿ. ಸಾಧ್ಯ ಆದರೆ ಒಂದು ಸಲ ಅವ್ರ ಮುಂದೆಯೇ ನೀವು ಪೇರೆಂಟ್ಸಿಗೆ ಡಯಲ್ ಮಾಡಿ ನಿಮ್ಮ ಮಗು ಈ ನಂಬರ್ ಕೊಟ್ಟಿದ್ದಾನೆ, ಇದು ಸರಿ ಇದೆಯಾ ಅಂತ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅವಾಗವಾಗ ಪೋಷಕರೊಂದಿಗೆ ಮಾತಾಡೋದ್ರಿಂದ ಮಗುಗೊಂದು ಭಯ ಇರುತ್ತೆ, ನಾನು ತಪ್ಪುಗಳನ್ನು ಮಾಡಿದ್ರೆ ನಮ್ಮ ತಂದೆ ತಾಯಿ ಜೊತೆ ಶಿಕ್ಷಕರು ಮಾತಾಡ್ತಾರೆ ಅಂತ. ಸೊ ಆ ಭಯದಿಂದನೂ ಕೂಡ ಮಗು ಕಲಿತದೆ, ಮತ್ತು ಅವನು ಒಳ್ಳೆಯ ಕೆಲಸವನ್ನು ಮಾಡಿದಾಗ ನೀವು ಪೋಷಕರಿಗೆ ಹೇಳೋದ್ರಿಂದ ಮಗುಗೆ ಹುರಿದುಂಬಿಸ್ದಂಗೂ ಕೂಡ ಆಗುತ್ತೆ. ಯಾವುದಕ್ಕೂ ಪೇರೆಂಟ್ಸ್ ಕನೆಕ್ಷನ್ನಲ್ಲಿದ್ದರೆ ನಾವು ಮಗುವಿಗೆ ಒಂದು ಸೆಕ್ಯೂರ್ಡ್ ವಾತಾವರಣವನ್ನು ಕಲ್ಪಿಸ್ದಂಗೆ ಆಗುತ್ತೆ. ದಯವಿಟ್ಟು ಈ ಫಾರ್ಮೆಟನ್ನು ಕೂಡ ನೀವು ಕಂಪ್ಲೀಟ್ ಮಾಡಿಟ್ಕೊಳ್ಳಿ. ಸೊ ನೆಕ್ಸ್ಟು, 13, ಹೋಮ್ ವಿಸಿಟ್ಸ್. ಯಾವ ಮಗು ಕಲಿಕೆಯಲ್ಲಿ ತುಂಬ ನಿಧಾನಗತಿಯಲ್ಲಿದ್ದಾನೆ ಅನ್ನೋದನ್ನು ಸ್ವಲ್ಪ ಅಧ್ಯಯನ ಮಾಡೋದಕ್ಕೋಸ್ಕರ
ಮಗುವಿನ ಮನೆಗೆ ನಾವು ಒಂದ್ಸಲ ಭೇಟಿ ಕೊಟ್ಟಾಗ ಗೊತ್ತಾಗುತ್ತೆ ಆ ಮಗು ಮನೆಯಲ್ಲಿ ಯಾವಾಗಲೂ ಫೋನಲ್ಲಿ ಇರ್ತಾನ ಅಥವಾ ಟಿ ವಿ ನೋಡ್ತಾ ಇರ್ತಾನ ಅಥವಾ ಯಾವಾಗಲೂ ಆಟ ಆಡ್ತಾ ಇರ್ತಾನ ಅಂತ. ಅಂಥದ್ದು ಯಾವುದಾದ್ರೂ ನಮ್ಮ ಗಮನಕ್ಕೆ ಬಂದರೆ, ನಾವು ಪೋಷಕರ ಗಮನಕ್ಕೆ ತಂದರೆ ಅಥವಾ ಪೋಷಕರು ನಮ್ಮ ಹತ್ರ ಹೇಳಿದ್ರೆ, ಅವುಗಳನ್ನು ಮಗುವಿನೊಂದಿಗೆ ಚರ್ಚೆ ಮಾಡಿ ನಾವು ಬಗೆಹರಿಸಿದ್ರೆ, ಮಗು ಓದೋದ್ರಲ್ಲಿ ಗಮನ ಹರಿಸ್ತಾನೆ, ಆವಾಗ ರಿಸಲ್ಟ್ ಆಟೋಮೆಟಿಕ್ ಇಂಪ್ರೂವ್ ಆಗುತ್ತೆ. ಇದು ಕೂಡ ಒಂದು ನಮ್ಮ ರಿಸಲ್ಟನ್ನು ಇಂಪ್ರೂವ್ ಮಾಡೋದ್ರಲ್ಲಿ ಒಂದು ಒಳ್ಳೆಯ ಅಂಶ ಅಂತಲೇ ಹೇಳ್ಬೋದು. ಸೊ ಅದಕ್ಕೂ ಕೂಡ ನಾನು ಫಾರ್ಮೆಟನ್ನು ಮಾಡಿದ್ದೀನಿ. ಸ್ಟೂಡೆಂಟ್ ನೇಮ್, ಅಡ್ರೆಸ್, ಫೋನ್ ನಂಬರ್, ಪೇರೆಂಟ್ ಸಿಗ್ನೇಚರ್. ಶಿಕ್ಷಕ ಪೋಷಕರ ಮನೆಗೆ ಹೋದಾಗ ದಯವಿಟ್ಟು ಅವರ ಸಿಗ್ನೇಚರನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಇದು ನಮಗೆ ಒಂದು ಉತ್ತಮವಾದಂಥ ದಾಖಲೆಯಾಗಿ ಒದಗುತ್ತೆ. ಜೊತೆಗೆ ಮಕ್ಕಳ ಅಡ್ರೆಸ್ಸನ್ನು ಕೂಡ ಇಲ್ಲಿ ಬರ್ಕೊಳ್ಳಿ. ಅವ್ರ ಫೋನ್ ನಂಬರ್ ಮಕ್ಕಳ ಹತ್ರನೇ ನೀವು ಬರೆಸ್ಕೊಂಬಿಡಿ. ಅಡಾಪ್ಟಿಂಗ್ ಸ್ಲೋ ಲರ್ನರ್ಸ್. ಒಂದು 40 ಜನರ ಒಂದು ತರಗತಿ ಕೋಣೆಯಲ್ಲಿ ಒಂದು 10 ಜನ ಚೆನ್ನಾಗಿ ಓದ್ತಿರ್ತಾರೆ, 20 ಜನ ಎವರೇಜ್ ಇರ್ತಾರೆ, ಇನ್ನೊಂದು 10 ಜನ ಸ್ಲೋ ಲರ್ನರ್ಸ್ ಇರ್ತಾರೆ. ಆ 10 ಜನ ಮಕ್ಕಳನ್ನ ಒಬ್ಬೊಬ್ಬ ಟೀಚರ್ಗೆ ದತ್ತು ಕೊಟ್ಟಾಗ ಶಿಕ್ಷಕರು ತಮಗೆ ವಹಿಸಿರುವಂಥ ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡ್ರೆ, ಆ ಪ್ರತಿಯೊಂದು ಮಗುವಿನ ಜವಾಬ್ದಾರಿ ಶಿಕ್ಷಕರು ತಗೊಂಡಿದ್ದಾರೆ ಅಂತ ಮಗುವಿಗೆ ಗೊತ್ತಾದರೆ ಮಗು ಅಧ್ಯಯನದಲ್ಲಿ ಹೆಚ್ಚಿನ ಗಮನ ಕೊಡ್ತಾನೆ. ಯಾಕೆಂದರೆ ಶಿಕ್ಷಕರು ದಿನ ನನ್ನನ್ನು ಕೇಳ್ತಾರೆ ಅನ್ನುವಂತಹ ಮಗುವಿಗೆ ಕಲ್ಪನೆ ಇರುತ್ತೆ, ಅವನು ಓದೋದ್ರಲ್ಲಿ ಇಂಪ್ರೂವ್ಮೆಂಟನ್ನು ತೋರಿಸ್ತಾನೆ. ನೆಕ್ಸ್ಟು ಇಫೆಕ್ಟಿವ್ ಕ್ವಿಜ್ ಪ್ರೋಗ್ರಾಮ್ಸ್ ಅಂತ. ಈ ಕ್ವಿಜ್ ಪ್ರೋಗ್ರಾಮ್ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಇದು ಒಂದು ಅಂಕದ ಪ್ರಶ್ನೆಗಳನ್ನು ಮತ್ತು MCQಗಳನ್ನು ಮಕ್ಕಳಿಗೆ ಕಲಿಸೋದ್ರಲ್ಲಿ ತುಂಬ ನಮಗೆ ಸಹಾಯ ಮಾಡುತ್ತೆ. ಈ ಕ್ವಿಜ್ ಪ್ರಶ್ನೆಗಳ ಒಂದು ಪಟ್ಟಿಯನ್ನು ಕೂಡ ನಾನು ಶಾರ್ಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರ ಒಂದು PDF ಫಾರ್ಮನ್ನು ತೊಗೊಂಡ್ರು ನೀವು ಈ ಆ್ಯಕ್ಷನ್ ಪ್ಲ್ಯಾನ್ ಜೊತೆ ಅಟ್ಯಾಚ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಎಲ್ಲ ಮಾಹಿತಿ ಒಂದೇ ಕಡೆ ಸಿಗುತ್ತೆ. ಸೊ ದಯವಿಟ್ಟು ಆ ಕೆಲಸವನ್ನು ಮಾಡಿ ಸದ್ಯದಲ್ಲೇ ನೀವು ನನ್ನಿಂದ ಒಂದು ಕ್ವಿಜ್ ಕ್ವಶನೇರನ್ನು ನಿರೀಕ್ಷೆ ಮಾಡಬಹುದು. ಸದ್ಯಕ್ಕೆ ನಾನು ಇಲ್ಲಿ ಕ್ವಿಜ್ ಕ್ವಶನ್ಸ್ ಆರ್ ಅಟ್ಯಾಚ್ಡ್ ವಿತ್ ದಿಸ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಬರೋದು ಪಾಸಿಂಗ್ ಪ್ಯಾಕೇಜ್ ಫಾರ್ ಸ್ಲೋ ಲರ್ನರ್ಸ್. ನಿಧಾನಗತಿಯ ಮಕ್ಕಳಿಗೆ ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟು ಕೇವಲ ಅವರು ಪಾಸ್ ಆಗೋದಕ್ಕೆ ಏನು ಬೇಕೋ ಅದನ್ನು ಮಾತ್ರ ಮೊದಲು ಸ್ಪಷ್ಟವಾಗಿ ಕಲೀಲಿ. ಅವರಿಗೆ ಆತ್ಮವಿಶ್ವಾಸ ಬಂದಮೇಲೆ ಇಡೀ ಪುಸ್ತಕದಲ್ಲಿರುವಂಥ ಎಲ್ಲ ಲೆಕ್ಕಗಳನ್ನು ಕಲಿತರೆ ತೊಂದರೆ ಇಲ್ಲ. ಸ್ಟಾರ್ಟಿಂಗ್ ಮಾತ್ರ ಅವ್ರಿಗೆ ಪಾಸಿಂಗ್ ಪ್ಯಾಕೇಜ್ ಕೊಡಿ. ಈ ಪಾಸಿಂಗ್ ಪ್ಯಾಕೇಜ್ ನನ್ನ ವೆಬ್ಸೈಟಲ್ಲಿ ಇದೆ, ಜೊತೆಗೆ ಅದ್ರ ಮೇಲೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಸ್ನೇಹಿತರೆ. ನೀವು ಅದರಿಂದ ಪಾಸಿಂಗ್ ಪ್ಯಾಕೇಜನ್ನು ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟಂಥ ಮಕ್ಕಳಿಗೆ ಪ್ರಿಂಟೌಟ್ ತೊಗೊಳ್ಳೋದಕ್ಕೆ ಹೇಳಿ, ಇಲ್ಲ ನೀವೇ ಜೆರಾಕ್ಸ್ ಮಾಡಿಸ್ಕೊಡಿ. ಇದು ತಮ್ಮ ತಮ್ಮ ಶಾಲೆಯ ಮಟ್ಟದಲ್ಲಿ ಈ ಕೆಲಸವನ್ನು ಮಾಡಿಕೊಂಡ್ರೆ ಮಕ್ಕಳ ಹತ್ರ ಒಂದು ಆ್ಯಕ್ಷನ್ ಪ್ಲ್ಯಾನ್ ಜೊತೆಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಕೂಡ ಅವ್ರ ಕೈನಲ್ಲಿದ್ದರೆ ಯಾವಾಗಂದ್ರೆ ಅವಾಗ ಅವರು ಓದ್ಬೋದು. ಅದ್ರ ಮೇಲೆ ಪ್ರಶ್ನೆಗಳನ್ನು ಕೂಡ ನಾವು ಕೇಳ್ಬೋದು. ಮಗು ಓದಿದಾನ ಅಂತ ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಇದು ಒಂದು ಉತ್ತಮವಾದಂಥ ವಿಧಾನ. ಇನ್ನು ಮುಂದಿನ ಪಾಯಿಂಟ್ ಕ್ವಶನ್ ಪೇಪರ್ ಅನಾಲಿಸಿಸ್ ಆ್ಯಂಡ್ ಫಾಲೋ ಅಪ್ ಪ್ರೋಗ್ರಾಮ್ಸ್. ಇದು ಕೂಡ ಅತ್ಯಂತ ಮುಖ್ಯವಾದಂತಹ ಒಂದು ದಾಖಲೆ ಮತ್ತು ಜೊತೆಗೆ ಒಂದು ಚೆಕ್ಲಿಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ನಾನು ಒಂದು ಫಾರ್ಮೆಟನ್ನು ಮಾಡಿದ್ದೀನಿ. ಇದರಲ್ಲಿ ಸ್ಟೂಡೆಂಟ್ ನೇಮ್ ಇದೆ, 1 ರಿಂದ 40 ಪ್ರಶ್ನೆಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ 40 ಪ್ರಶ್ನೆಗಳಲ್ಲಿ ಮಕ್ಕಳ ಕೈಗೇ ನೀವು ಪೇಪರ್ ಕೊಟ್ಟು ಕರೆಕ್ಷನ್ ಮಾಡಿದ ಮೇಲೆ ಒಂದೇ ಪ್ರಶ್ನೆಗೆ ಎಷ್ಟು ಜನ ಮಕ್ಕಳು ಅಟೆಂಡ್ ಮಾಡಿದ್ದಾರೆ ಅನ್ನೋದು ಅವ್ರ ಹತ್ರನೇ ನೀವು ಟಿಕ್ ಹಾಕಿಸ್ಕೊಂಡ್ರೆ, ಈ ಫಾರ್ಮೆಟನ್ನು ಮಗು ಕೈ ಕೊಟ್ಟು ಅವನ ಪೇಪರನ್ನು ನೋಡಿ ಅವನೇ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾನೆ ಅನ್ನೋದನ್ನು ಟಿಕ್ ಹಾಕಿದ್ರೆ ಶಿಕ್ಷಕರು ಆಮೇಲೆ ಈ ಫಾರ್ಮೆಟನ್ನು ತಮ್ಮ ಕೈನಲ್ಲಿ ತೊಗೊಂಡು ಓವರ್ಆಲ್ ಪರ್ಫಾರ್ಮೆನ್ಸನ್ನು ನೋಡ್ಬೋದು. ಅಂದರೆ ಯಾವ ಕಾನ್ಸೆಪ್ಟಲ್ಲಿ ಯಾವ ಪರಿಕಲ್ಪನೆಯಲ್ಲಿ ಜಾಸ್ತಿ ಮಕ್ಕಳು ಮಿಸ್ಟೇಕ್ ಮಾಡಿದಾರೋ ಆ ಪರಿಕಲ್ಪನೆಯನ್ನು ಮತ್ತೆ ರಿವಿಷನ್ಗೆ ಕೈಗೆತ್ಕೋಬೋದು. ಯಾವ ಪ್ರಶ್ನೆಯನ್ನು ಎಲ್ಲರೂ ಚೆನ್ನಾಗಿ ಮಾಡಿದಾರೋ ಅದನ್ನು ಪುನಃ ರಿವಿಷನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮ ದಾಖಲೆಗೋಸ್ಕರ ನಂಬರ್ ಆಫ್ ಕ್ವಶನ್ಸ್ ಅಟೆಂಡೆಡ್ ಮೋಸ್ಟ್, ಅಂದರೆ ಹೆಚ್ಚಿಗೆ ಅಟೆಂಡ್ ಮಾಡಿರುವಂಥ ಪ್ರಶ್ನೆಗಳು, ಕಡಿಮೆ ಅಟೆಂಡ್ ಮಾಡಿರುವಂಥ ಪ್ರಶ್ನೆಗಳನ್ನು ನೋಟ್ ಮಾಡ್ಕೊಳ್ಳಿ. ಹೆಚ್ಚಿಗೆ ಅಟೆಂಡ್ ಮಾಡಿರುವಂಥ ಪ್ರಶ್ನೆಗಳನ್ನು ಬಿಟ್ಟು ಕಡಿಮೆ ಅಟೆಂಡ್ ಮಾಡಿರುವಂಥ ಪ್ರಶ್ನೆಗಳನ್ನು ಮತ್ತೆ ರಿವಿಷನ್ ಮಾಡಿ ಅದಾದ ನಂತರ ಮುಂದಿನ ಪ್ರಿಪರೇಟರಿಯಲ್ಲಿ ಈ ಕಾಲಮನ್ನು ತುಂಬಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಅನಾಲಿಸಿಸನ್ನು ನಾವು ಮಾಡಿಟ್ಕೊಂಡ್ರೆ ಯಾವ ಮಗು ಯಾವ ಪರಿಕಲ್ಪನೆಯಲ್ಲಿ ಹಿಂದುಳಿದಿದ್ದಾನೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಕೊನೆಗೆ ಶಿಕ್ಷಕರ ಸಹಿ, HM Sign with Seal ಅಂತ ಇದೆ. ಮುಖ್ಯ ಶಿಕ್ಷಕರ ಸಹಿ ಹಾಕ್ಸ್ಬಿಟ್ಟು ನಾವು ಸೀಲ್ ಹಾಕ್ಸಿ ಇಟ್ಕೊಂಡ್ವಿ ಅಂದರೆ ಇದೊಂದು ಪರ್ಮನೆಂಟ್ ದಾಖಲೆ ಆಗುತ್ತೆ. ನಮ್ಮ ಇಲಾಖೆಯಿಂದ ಅಧಿಕಾರಿಗಳು ಯಾವಾಗ ವಿಸಿಟ್ ಮಾಡಿದ್ರೂ ಕೂಡ ನಾವು ಇದನ್ನು ಅವರಿಗೆ ತೋರಿಸೋದ್ರಿಂದ ನಾವು ಕೂಡ ಸೇಫ್ ಆಗಿ ಇರ್ತೀವಿ. ನಮ್ಮನ್ನು ಕೂಡ ಅವರು ವಿಚಾರಿಸೋದಿಲ್ಲ. ಅವರಿಗೂ ಕೂಡ ನಮ್ಮ ಅಧಿಕಾರಿಗಳಿಗೂ ಕೂಡ ನಮ್ಮ ಮೇಲೆ ಆತ್ಮವಿಶ್ವಾಸ ಬರುತ್ತೆ. ಮಕ್ಕಳಿಗೂ ಕೂಡ ನಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ, ಇಲ್ಲ ನಮ್ಮ ಶಿಕ್ಷಕರು ನಮ್ಮನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ನಂಬಿಕೆ ಬರುತ್ತೆ. ಇದೆಲ್ಲದರಿಂದ ನಿಮ್ಮ ಶಾಲೆಯ
ಫಲಿತಾಂಶ ಉತ್ತಮಗೊಳ್ಳುತ್ತೆ. ಜೊತೆಗೆ ಇದರೊಂದಿಗೆ ನಾವು ಟೀಚಿಂಗಲ್ಲೂ ಕೂಡ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಇದ್ದೀನಿ. ಈ ಭಾನುವಾರದಿಂದನೇ ನಾನು ನಿಮಗೆ ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ದೀನಿ. ಲೈವ್ ಸ್ಟ್ರೀಮಿಂಗ್ ಅಂದರೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ, ಜೊತೆಗೆ ಒಂದು ಪಾಠವನ್ನು ತಗೊಂಡು ಅದನ್ನು ಕುಲಂಕುಷವಾಗಿ ಚರ್ಚೆ ಮಾಡ್ತೀನಿ. ದಯವಿಟ್ಟು ನನ್ನ ಈ ಲೈವ್ ಸ್ಟ್ರೀಮಲ್ಲಿ ಭಾಗವಹಿಸಿ ಇದೇ ಸಂಡೇ 10 ಗಂಟೆಗೆ ನಾವೆಲ್ಲರೂ ಸೇರೋಣ. ಜಸ್ಟ್ ನಾನು ನಿಮಗೆ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ನನ್ನ ಪಾಠವನ್ನು ನೀವು ಲೈವ್ ನೋಡ್ತಾ ನಿಮಗಿರುವಂಥ ಡೌಟ್ಗಳನ್ನು ಫೋನಲ್ಲಿ ಮಾತಾಡಬಹುದು. ಈ ನಂಬರನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಅವರೂ ಕೂಡ ನನ್ನ ಜೊತೆ ಮಾತಾಡಿ ತಮ್ಮ ಅನಿಸಿಕೆಗಳನ್ನು ಅಥವಾ ತಮ್ಮ ಡೌಟ್ಗಳನ್ನು ಪರಿಹರಿಸ್ಕೋಬೋದು ಸ್ನೇಹಿತರೆ. ಈಗ ಸಮಯ ಈ PDF ಫಾರ್ಮನ್ನು, ಅಂದರೆ ನಾವು ಆ್ಯಕ್ಷನ್ ಪ್ಲ್ಯಾನನ್ನು ಇಷ್ಟೊತ್ತು ಏನು ನೋಡಿದ್ವಿ, ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂತಹ ವಿಚಾರ. ನೀವು ಸುಮಾರು ಸಲ ಈಗಾಗಲೇ ನನ್ನ ಬೇಕಾದಷ್ಟು PDF ಫಾರ್ಮ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಎಂದಿನಂತೆ ನಾನು ಮುಂಚೆನೆ ನಿಮಗೆ ತೋರಿಸಿರುವಂಥ ಅಡ್ರೆಸ್, ಅಂದರೆ www.learnlikeachild1.blogspot.com ಈ ಅಡ್ರೆಸ್ಸನ್ನು ನೀವು ಗೂಗಲ್ ಸರ್ಚಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ನನ್ನ ವೆಬ್ಸೈಟ್ ಸಿಗುತ್ತೆ. ನನ್ನ ವೆಬ್ಸೈಟ್ ಎಂದಿನಂತೆ ನನ್ನ ವೆಬ್ಸೈಟಿಗೆ ಹೋಗ್ತೀರಾ. ವೆಬ್ಸೈಟಿಗೆ ಹೋದಾಗ ಅಲ್ಲಿ ಆರ್ಟಿಕಲಲ್ಲಿ SSLC ರಿಸಲ್ಟ್ ಇಂಪ್ರೂವ್ಮೆಂಟ್ ಆ್ಯಕ್ಷನ್ ಪ್ಲ್ಯಾನ್ 2018-19 ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಇನ್ ಡೌನ್ಲೋಡೇಬಲ್ ಫಾರ್ಮ್ ಅಂತ ಇರುತ್ತೆ. ಇದರ ಕೆಳಗಡೆ ಬಂದರೆ ಒಂದು ಡೌನ್ ಎರೋ ಇರುವಂತಹ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂದಿನಂತೆ PDF ಫಾರ್ಮ್ ಓಪನ್ ಆಗುತ್ತೆ. ಈ PDF ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ PDF ಫಾರ್ಮಲ್ಲಿ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ, ನಿಮ್ಮ PCಗೆ ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಆರಾಮಾಗಿ ಪ್ರಿಂಟ್ ಔಟ್ ತಕ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡ್ರೆ ಅಧಿಕಾರಿಗಳು ಬಂದಾಗ ಈ ದಾಖಲೆಯನ್ನು ನೀವು ತೋರಿಸ್ಬೋದು. ನಿಮ್ಮ ಮಕ್ಕಳಿಗೆ ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಪಾಠ ಮಾಡೋದಕ್ಕೆ ಕೂಡ ಇದನ್ನು ನೀವು ಉಪಯೋಗಿಸ್ಕೋಬೋದು. ಸ್ನೇಹಿತರೆ, ಈ SSLC ರಿಸಲ್ಟ್ ಇಂಪ್ರೂವ್ಮೆಂಟ್ ಆ್ಯಕ್ಷನ್ ಪ್ಲ್ಯಾನ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋದ ಬಗ್ಗೆನೂ ಶೇರ್ ಮಾಡಿ. ಮತ್ತು ನನ್ನ ನೆಕ್ಸ್ಟ್ ಅಪ್ಡೇಟನ್ನು ತಕ್ಷಣ ಪಡ್ಕೊಳ್ಳೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.